ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವರ್ಷಕ್ಕೆ 78.5 ಲಕ್ಷ ಉದ್ಯೋಗ ಸೃಷ್ಟಿ ಅಗತ್ಯ, ಸಂಸತ್ನಲ್ಲಿ ಆರ್ಥಿಕ ಸಮೀಕ್ಷೆ ಮಂಡನೆ. ನೀಟ್ ಯುಜಿ ಸರಿ ಉತ್ತರ ಗುರುತಿಸಲು ತಂಡ, ದೆಹಲಿ ಐಐಟಿ ನಿರ್ದೇಶಕರಿಗೆ ಸುಪ್ರೀಂ ಸೂಚನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಅಸ್ತು, 400 ವಾರ್ಡ್ಗಳ ರಚನೆ. ಕೊಂಚ ಬಿಡುವು ನೀಡಿದ ವರುಣ, ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಅಬ್ಬರ ತಗ್ಗಿದ ಉಬ್ಬರ, ಕರಾವಳಿಯಲ್ಲಿ ಅಲರ್ಟ್. ಪಾದಾರ್ಪಣೆ ಪಂದ್ಯದಲ್ಲೇ 7 ವಿಕೆಟ್ ಕಿತ್ತ ಚಾರ್ಲಿ, ವಿಶ್ವ ದಾಖಲೆ ಬರೆದ ಸ್ಕಾಟ್ಲೆಂಡ್ ವೇಗಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಆಸ್ತಿ ನಿರ್ವಹಣೆಗೆ ಹೊಸ ನಿಯಮ, ಬೆಂಗಳೂರು ಮಹಾನಗರ ಪಾಲಿಕೆ ಆಸ್ತಿ 30 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಗುತ್ತಿಗೆ ಇಲ್ಲ. ಡೆಂಗಿ ಒಂದೇ ದಿನ 409 ಪ್ರಕರಣ. ಬೆಂಗಳೂರು ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ಶುರು, ದೇಶದಲ್ಲೇ ಮೊದಲ ಬಾರಿಗೆ ಅಂಗನವಾಡಿಯಲ್ಲಿ ಮಾಂಟೆಸರಿ. ಗಂಗಜ್ಜಿ ಗುರುಕುಲ ಹುಬ್ಬಳ್ಳಿಯಲ್ಲಿ ಉಳಿಸಲು ಸರ್ಕಾರದ ಚಿಂತನೆ. ಏಷ್ಯಾ ಕಪ್ ಭಾರತಕ್ಕೆ ಇಂದು ನೇಪಾಳ ಸವಾಲು, ಭಾರತಕ್ಕೆ ಸೆಮಿಫೈನಲ್ ಪ್ರವೇಶಿಸುವ ಗುರಿ.